ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಅವಧಿಯಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಾ ತಮ್ಮದೇ ಆದ ವರ್ಚಸ್ಸು ಗಳಿಸಿರುವ ರಾಜೀವ್ ಗೌಡರು ಕ್ಷೇತ್ರದ ಜನರಿಗೆ ವಿವಿಧ ರೀತಿಯಲ್ಲಿ ಸಹಾಯ ಹಸ್ತ ಚಾಚುವ ಮೂಲಕ ಜನರ ಮನಗೆದ್ದಿದ್ದಾರೆ. ಈ ಹಿನ್ನೆಲೆ ರಾಜೀವ್ ಗೌಡ ಬೆಂಬಲಿಗರು ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದರು. ಆಹಾರ ಸಾಮಗ್ರಿಗಳ ದಿನಸಿ ಕಿಟ್ ಸೇರಿದಂತೆ ಕ್ಷೇತ್ರದಲ್ಲಿ 10 ಆಂಬ್ಯುಲೆನ್ಸ್ ಉಚಿತ ಸೇವೆ, ದೇವಾಲಯಗಳ ನಿರ್ಮಾಣಕ್ಕೆ ಧನ ಸಹಾಯ, ಕುಡಿಯುವ ನೀರಿನ ಘಟಕ ನಿರ್ಮಾಣ, ಬಡವರ ಮದುವೆಗಳಿಗೆ ಆರ್ಥಿಕ ನೆರವು, ಹೀಗೆ ಹಲವು ಸಮಾಜಮುಖಿ ಕಾರ್ಯಗಳು ಮಾಡಿಕೊಂಡು ಬರುತ್ತಿರುವ ರಾಜೀವ್ ಗೌಡರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಸದಸ್ಯತ್ವ ಅಭಿಯಾನದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಗಳಿಸಿದ್ದಾರೆ. ಕ್ಷೇತ್ರದಲ್ಲಿ ಅಪಾರವಾದ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳನ್ನ ಹೊಂದಿರುವ ರಾಜೀವ್ ಗೌಡರು ಶಾಸಕರಾಗುವ ಕನಸು ಕಂಡಿದ್ದಾರೆ. ಅವರ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ನಗರದ ಗಣಪತಿ ದೇವಾಲಯ, ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ಅಮೀರ್ ಬಾಬಾ ದರ್ಗಾ, ಸಂತೆ ರಸ್ತೆಯಲ್ಲಿರುವ ದರ್ಗಾಗೆ ಭೇಟಿ ನೀಡಿ ಮಂದಿರ ಮಸೀದಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೆಪಿಸಿಸಿ ಕಚೇರಿಗೆ ತೆರಳಿದರು. ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಬಂದಿರುವುದು ರಾಜ್ಯ ರಾಷ್ಟ್ರ ನಾಯಕರು ಗುರುತಿಸಿಕೊಂಡಿದ್ದಾರೆ. ಶಾಸಕ ವಿ ಮುನಿಯಪ್ಪ ಹಾಗೂ ಶಶಿಧರ್ ಮುನಿಯಪ್ಪ ಆಶೀರ್ವಾದ ಸಹಕಾರ ಇದೆ, ಟಿಕೆಟ್ ಸಿಗುವ ಭರವಸೆ ಇದೆ, ಕ್ಷೇತ್ರದಲ್ಲಿ ಗೆಲುವು ವಿಶ್ವಾಸ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಸುಮಾರು ಒಂದು 6 ಕಾರ್ಯಕ್ರಮಗಳು ನೇಮಿಸಿದ್ವಿ. ಭಾರತ್ ಜೋಡೋ ಕಾರ್ಯಕ್ರಮ ಇರ್ಬೋದು, ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, 75ನೇ ಸ್ವಾತಂತ್ರ್ಯೋತ್ಸವ ಇರ್ಬೋದು, ಕಾಂಗ್ರೆಸ್ ಪಾರ್ಟಿಯಿಂದ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಮೆಂಬರ್ಶಿಪ್ ಡ್ರೈವಲ್ಲೂ ಅಷ್ಟೇ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್, 65,000 ಮೆಂಬರ್ಶಿಪ್ ಕೊಟ್ಟು ಅಲ್ಲೇ ಪ್ರೂವ್ ಮಾಡಿ ತೋರಿಸಿದ್ರು ಹೈಯೆಸ್ಟ್ ಲೀಡಿಂಗಲ್ಲಿ ನಾವು ಗೆಲ್ಬೋದು ಅಂತ. 65,000 ಮೆಂಬರ್ಶಿಪ್ ಅಂದರೆ ತಮಾಷೆ ಅಲ್ಲ, ಹೈಯೆಸ್ಟ್ ಲೀಡಿಂಗ್ ಕರ್ನಾಟಕದಲ್ಲೇ, ಸೆಕೆಂಡ್ ಹೈಯೆಸ್ಟ್ ಬಂದಿದೆ. ಹಾಗಾಗಿ ಅಲ್ಲೇ ಹೇಳುತ್ತೆ, ನಮ್ಗೆ ಹೈಕಮಾಂಡಿಂದ ಕೂಡ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ನೀವು ಮಾಡ್ತಿರೋಂಥ ಸಮಾಜಮುಖಿ ಕೆಲಸಗಳು ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲೇ ಇಷ್ಟು ಜನ ಇಷ್ಟು ಕಾರ್ಯಕ್ರಮಗಳಿಗೆ ಬಂದಿರೋದು ಇದನ್ನೇ ಮೊದಲನೇ ಸಲ. ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ KPCC ಕೋಆರ್ಡಿನೇಟರ್ ಕೂಡ ನನ್ನ ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ ಇವತ್ತು ಅರ್ಜಿ ಸಲ್ಲಿಸೋದು ಕೂಡ ಅನುಮತಿ ಕೊಟ್ಟಿದ್ದಾರೆ, ಅನುಮತಿ ಸಲ್ಲಿಸ್ತಿದ್ದೀನಿ. ಮುಂದಿನ ಇದು ನಮ್ಮ ಹೈಕಮಾಂಡ್ ಯಾರಿದ್ದಾರೆ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು, ಅವರೆಲ್ಲ ತೀರ್ಮಾನ ತಗೊಂಡು ಬಿ ಫಾರಂ ಕೊಡುವಂಥ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ MLA ಮುನಿಯಪ್ಪನವ್ರನ್ನು ಕೂಡ ಸ್ಮರಿಸ್ತಿದ್ದೀನಿ, ಅವರ ಆಶೀರ್ವಾದ ಕೂಡ ನಮಗಿರುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಅವ್ರ ಪುತ್ರ ಶಶಿಧರ್ ಅವರ ಸಪೋರ್ಟು, ಅವರ ಆಶೀರ್ವಾದ ಕೂಡ ಇರ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ, ಧನ್ಯವಾದ. 2023 ವಿಧಾನಸಭೆ ಚುನಾವಣೆ ಕೆಲವೇ ತಿಂಗಳುಗಳು ಬಾಕಿ ಇದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಮೂವರ ನಡುವೆ ತೀವ್ರ ಕಸರತ್ತು ನಡೆಯುತ್ತಿದೆ. ಯಾರಿಗೆ ಟಿಕೆಟ್ ಸಿಗಲಿ, KPCC ಯಾರಿಗೆ ಮಣ್ಣೆ ಹಾಕುತ್ತೆ ಎಂಬುದು ಕಾದು ನೋಡಬೇಕಿದೆ. ಸಾಕಷ್ಟು ವರ್ಷಗಳಿಂದ ಕೋವಿಡ್ ಅವಧಿಯಲ್ಲಿ ಬಡಬಗರಿಗೆ ಆಹಾರ ದಿನಸಿ ಕಿಟ್ಗಳು ವಿತರಣೆ ಮಾಡೋದ್ರಿಂದ ಹಿಡಿದು ಆಂಬ್ಯುಲೆನ್ಸ್ ಸೇವೆಯನ್ನ ಬಹಳಷ್ಟು ನೀಡಿದ್ದಾರೆ ಈ ಭಾಗದಲ್ಲಿ. ಹೀಗಿರುವಾಗ ಅವರು ಸಹ ಈ ಕ್ಷೇತ್ರದಿಂದ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಸಹ ಇವತ್ತು ತಮ್ಮ ಬೆಂಬಲಿಗರೊಂದಿಗೆ KPCC ಕಚೇರಿಯಲ್ಲಿ ಇವತ್ತು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಲಿದ್ದಾರೆ. ಇವತ್ತು ಅವರು ಸಹ ನಮ್ಮ ಜೊತೆಗಿದ್ದಾರೆ, ಅವರೊಂದಿಗೆ ಮಾತನಾಡಿಸೋಣ. ಧ್ವನಿ ಸರ್, ಇವತ್ತೇನು ತಮ್ಮ ಬೆಂಬಲಿಗರೊಂದಿಗೆ KPCC ಟಿಕೆಟ್ ಆಕಾಂಕ್ಷೆಯಾಗಿ ಟಿಕೆಟ್ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಸಿದ್ಧತೆಗಳು ಮಾಡಿಕೊಂಡಿದ್ರಿ, ಯಾವ ರೀತಿ ಮಾಡಿಕೊಂಡಿದ್ರಿ, ಏನೆಲ್ಲ ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇದಾಗಿ ನಾವು ತಲಕಾಲ್ಬೆಟ್ಟ ಅಂಕರೋಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ, ಮತ್ತು ಮೊದಲನೇದಾಗಿ ಹಾಗೆ ಎರಡನೇದಾಗಿ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಪೂಜೆ ಸಲ್ಲಿಸಿ ಅಲ್ಲಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಸಲ್ಲಿಸಿ, ರೇಣುಕಾಲಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆ ಸಲ್ಲಿಸಿ, ಅಮೀರ್ ಬಾಬಾ ದರ್ಗಾಗೆ ಹೋಗಿ ಅಲ್ಲೂ ಕೂಡ
ದರ್ಗಾದಲ್ಲಿ ಪೂಜೆ ಸಲ್ಲಿಸಿ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ದರ್ಗಾಕ್ಕೆ ಬಂದು ಇಲ್ಲೂ ಕೂಡ ಒಂದು ಸೇವೆ ಸಲ್ಲಿಸಿ ಪೂಜೆ ಸಲ್ಲಿಸಿ ಇಲ್ಲಿಂದ ಈಗ ಕೆಪಿಸಿಸಿಗೆ 11 ರಿಂದ 12 ಗಂಟೆ ಒಳಗಡೆ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೊರಟಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ಯಾರು ಕಾರ್ಯಕರ್ತರಿದ್ದಾರೆ ಯಾರು ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದಾರೆ ಅಂತವರಿಗೆಲ್ಲ ಆಹ್ವಾನ ಕೋರಿದ್ರು ಅದರಲ್ಲಿ ನನಗೂ ಕೂಡ ವಿಶೇಷವಾಗಿ ಆಹ್ವಾನ ಕೋರಿದ್ರು ಅದಕ್ಕೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲ ನಮ್ಮ ಇಲ್ಲಿರುವಂತ ಹಿರಿಯ ನಾಯಕರುಗಳ ಜೊತೆಯಲ್ಲಿ ಇವತ್ತು ಸುಮಾರು ಸಾವಿರಾರು ಜನ ನಾವು ಹೋಗಿ ಕೆಪಿಸಿಸಿ ಆಫೀಸ್ಗೆ ಅಪ್ಲಿಕೇಶನ್ ಸಲ್ಲಿಸುವಂತ ಕೆಲಸ ಮಾಡ್ತಿದ್ದೀವಿ ಹಾಗೆ ಆ ಭಗವಂತ ಈ ಅಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ ಖಂಡಿತ ಎಲ್ಲರೂ ಕೂಡ ನಮ್ಮ ಕೈ ಹಿಡಿತಾರೆ ಮುಂದಿನ ದಿನಗಳಲ್ಲಿ ಈ ಶಿಡ್ಲಘಟ್ಟ ಭಾಗದ ಒಂದು ಸೇವೆ ಮಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ತಾರೆ ಅಂತ ಖಂಡಿತ ನಂಬಿದ್ದೀನಿ ಈ ಹೈಕಮಾಂಡ್ ಕೂಡ ನನಗೆ ಒಂದು ಒಳ್ಳೆ ಶುಭ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ನಮಗೆ ಬಿ ಫಾರಂಗೂ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲ ಹೈಯೆಸ್ಟ್ ಲೀಡಿಂಗಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಧನ್ಯವಾದಗಳು ಸರ್ ಈಗ ಕೆಪಿಸಿಸಿಯಲ್ಲಿ ಏನೀಗ ಬಹಳಷ್ಟು ಜನ ಈಗಾಗಲೇ ಅರ್ಜಿಗಳನ್ನ ಸಲ್ಲಿಸ್ಕೊಂಡಿದ್ದಾರೆ ಈ ಕ್ಷೇತ್ರದಿಂದ ನಮಗೂ ಕಾಂಗ್ರೆಸ್ ನಾವೂ ಕೆಲಸ ಮಾಡಿದ್ವಿ ನಮಗೂ ಟಿಕೆಟ್ ಬೇಕಂತೇಳಿ ಹೇಳ್ತಿದ್ದಾರೆ ಸೊ ರಾಜೀವ್ಗೌಡರು ಸಹ ಅವರು ಸಹ ಇವತ್ತು ತಮ್ಮ ಬೆಂಬಲಿಗರೊಂದಿಗೆ ಏನು ಟಿಕೆಟ್ ಸಲ್ಲಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡು ಈಗಾಗಲೇ ಹೊರಟಿದ್ದಾರೆ ನಿಮಗೆ ಯಾವ ರೀತಿ ಭರವಸೆ ಇದೆ ಸರ್ ಈ ಕ್ಷೇತ್ರದಲ್ಲಿ ತಮಗೆ ಏನು ಜನ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ ಬಟ್ ಕೆಪಿಸಿಸಿಯಲ್ಲಿ ಭರವಸೆ ಇದೆ ತಮಗೆ ಟಿಕೆಟ್ ಸಿಗುತ್ತೆ ಈ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಭರವಸೆ ಇದೆ ಸರ್ ತಮಗೆ ಖಂಡಿತ ಭರವಸೆ ಇದೆ ಯಾಕಂತಂದ್ರೆ ಮೊದಲನೇದಾಗಿ ದೇವರುಗಳ ಆಶೀರ್ವಾದ ಇದೆ ಈ ಜನಗಳ ಆಶೀರ್ವಾದ ಇದೆ ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಸುಮಾರು ಒಂದು ಆರು ಕಾರ್ಯಕ್ರಮಗಳು ನೇಮಿಸಿದ್ವಿ ಕೊಟ್ಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ